श्रीगुरुभ्यो नमः हरिः ॐ रसोऽहमप्सु कौन्तेयप्रभस्मि शशिसूर्ययोः प्रणवः सर्ववेदेषु शब्दख्ये पौरुषं दृषु पुण्यो गन्धपृथिव्याञ्च तेजश्चस्मि विभावसौ जीवनं सर्वभूतेषु तपश्चास्मि तपस्विषु बीजं मां सर्वभूतानां विद्धिपार्थसनातनम् बुद्धिर्बुद्धिमतामस्मि तेजस्तेजस्विनामहं श्रीगुरुभ्यो नमः हरिः ॐ कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः श्रीसत्यवरदुग्धाब्धेरुत्थिता जगतीतले सुधा श्रीसत्यधर्माख्या पावयेत् स्मरस्सतः श्रीसत्यध्यानतीर्थस्वामि श्रीपादगुरुभ्यो नमः एल् मित्ररिगु सुप्रभात ಭಗವದ್ಗೀತೆಯ ಜ್ಞಾನ ವಿಜ್ಞಾನ ಯೋಗದೊಳಗೆ ಜ್ಞಾನವನ್ನು ತಿಳಿದುಕೊಂಡೆವು ಪರಮಾತ್ಮ ತಾನೇ ಎಲ್ಲ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ಸ್ಥಿತಿಯನ್ನು ಹೇಗೆ ಮಾಡ್ತಾನೆ ಸಂಹಾರವನ್ನು ಮಾಡುವುದು ಇವೆಲ್ಲವನ್ನು ತಾನೇ ಪ್ರಕೃತಿಯೊಳಗೆ ನಿಂತುಕೊಂಡು ಅದರಿಂದ ಮಾಡಿಸುವ ಮಹಾಲಕ್ಷ್ಮೀ ದೇವಿಗೆ ತಾನೇ ಪ್ರೇರಕನಾಗಿದ್ದು ಎಲ್ಲ ಕೆಲಸಗಳನ್ನು ದೇವರು ಮಾಡುವುದು ಅನ್ನುವುದನ್ನು ತಿಳಿದುಕೊಂಡಾದ ಮೇಲೆ ಪರಮಾತ್ಮ ಒಂದು ಸುಂದರವಾದ ಮಾತು ಹೇಳಿದ ಇದೆಲ್ಲವೂ ನನ್ನಲ್ಲಿ ದಾರದಲ್ಲಿ ಪೋಣಿಸಲ್ಪಟ್ಟ ಮಣಿಗಳಂತೆ ಎಲ್ಲವೂ ನನ್ನೊಳಗೆ ಓತಪ್ರೋತವಾಗಿದೆ ಎಲ್ಲವೂ ನನ್ನನ್ನೇ ಆಶ್ರಯಿಸಿಕೊಂಡಿದೆ ನಾನೇ ಎಲ್ಲದರೊಳಗಿದ್ದುಕೊಂಡು ಅವುಗಳಿಗೆ ಸ್ಥಿತಿಯನ್ನು ಕೊಡುವಂತಹ ವ್ಯಕ್ತಿ ಅಂತ ದೇವರು ಹೇಳಿದ ಅಂದರೆ ಪ್ರತಿಯೊಂದು ವಸ್ತುವಿನೊಳಗಿದ್ದುಕೊಂಡು ನಾನೇ ಅವುಗಳಿಗೆ ಪ್ರೇರಣೆಯನ್ನು ನೀಡಿ ಅವುಗಳಿಂದ ಕೆಲಸ ಮಾಡ್ತೇನೆ ಅಂತನ್ನುವಂತಾಯಿತು ಸರಿ ಜೀವ ಲಿವಿಂಗ್ ಆರ್ಗ್ಯಾನಿಸಮ್ ಅಂತೇನಿದೆ ಇದರಲ್ಲಿ ಹೊಕ್ಕು ಕೆಲಸ ಮಾಡಿಸುವುದು ಅನ್ನುವುದು ಪರಮಾತ್ಮನ ಸ್ವಭಾವ ಅಂತಂದರೆ ಎಲ್ಲರಿಗೂ ಒಂದು ರೀತಿಯೊಳಗೆ ಸರಿ ಅಂತ ಅನಿಸ್ತದೆ ಆದರೆ ಜಡವಾದ ಪದಾರ್ಥಗಳಲ್ಲಿ ಹೊಕ್ಕು ಕೆಲಸ ಮಾಡಿಸೋದು ಅನ್ನೋದೇನಿದೆ ಜಡಗಳು ಕೆಲಸ ಮಾಡ್ತವ ನಾನ್ ಲಿವಿಂಗ್ ಥಿಂಗ್ಸ್ ಅವುಗಳ ಹೆಸರೇ ಜಡ ಅವುಗಳಿಂದ ಕೆಲಸವಾಗೋದಿಲ್ಲ ಅಂತೇ ಅರ್ಥ ಹಾಗಾದರೆ ಅವುಗಳಲ್ಲಿದ್ದುಕೊಂಡು ಎಲ್ಲದರೊಳಗೂ ನಾನಿದ್ದು ಪ್ರೇರಣೆಯನ್ನು ಮಾಡಿ ಅದರ ಒಂದು ಸ್ವಭಾವದ ಉತ್ತೇಜನವನ್ನು ಮಾಡ್ತೇನೆ ಅಂದ್ರೇನರ್ಥ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅಂತ ವಿಜ್ಞಾನ ಅಂದರೆ ನಾವಿವತ್ತು ತಿಳಿದುಕೊಂಡ ಸೈನ್ಸ್ ಅನ್ನುವಂಥ ಅರ್ಥದಲ್ಲಿ ಅಷ್ಟೇ ಅಲ್ಲ ಪರಮಾತ್ಮ ಹೇಳಿದನಲ್ಲ ಜ್ಞಾನಂ ತೇಹಂ ಸವಿಜ್ಞಾನಂ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ ಅಂತ ಪರಮಾತ್ಮ ಮೇಲ್ನೋಟಕ್ಕೆ ಜ್ಞಾನವನ್ನು ಹೇಳಿದ ನಾನು ಎಲ್ಲದರೊಳಗಿದ್ದು ಕೆಲಸ ಮಾಡಿಸುವವ ಹೇಗೆ ಅನ್ನುವುದಕ್ಕೆ ವಿಶೇಷವಾದ ಜ್ಞಾನವನ್ನು ಈಗ ಕೊಡ್ತೇನೆ ಕೇಳು ಅಂತ ಹೇಳಿ ಹೌದು ಜಡಗಳಿಂದಲೂ ಕೆಲಸವಾಗ್ತದೆ ಅದನ್ನು ಪರಮಾತ್ಮ ಮಾಡಿಸ್ತಾನೆ ಅದು ಹೇರಿ ಸಾಧ್ಯ ಅಂತ ಕೇಳಿದರೆ ನೀರಿದೆ ಜಡವಾದ ಪದಾರ್ಥ ತಾನೆ ಆದರೆ ನಮ್ಮ ತ್ರಿಷೆಯನ್ನು ನಮ್ಮ ನೀರಡಿಕೆಯನ್ನು ಹೋಗಿಸುವ ಕೆಲಸ ಮಾಡುವುದು ಯಾವುದು ನೀರು ಸೂರ್ಯ ಚಂದ್ರರಿದ್ದಾರೆ ಜಡವಾದ ಪದಾರ್ಥಗಳು ತಾನೆ ನಕ್ಷತ್ರಗಳು ಗ್ರಹಗಳು ಹೌದು ಆದರೆ ಎಲ್ಲ ಕಡೆಗೆ ಬೆಳಕನ್ನರಿಸುವ ಕೆಲಸ ಮಾಡುವುದು ಅದೇ ಶಶಿ ಸೂರ್ಯರು ಹಾಗಾದರೆ ನೀರಿನಿಂದ ನಮ್ಮ ತ್ರಿಶ ನಿವಾರಣೆ ಆಗ್ತಾ ಇದೆ ಶಶಿ ಸೂರ್ಯರಿಂದ ನಮಗೆ ಕಾಂತಿ ನಮಗೆ ಬೆಳಕು ಪ್ರಕಾಶ ಬರ್ತಾ ಇದೆ ಶಬ್ದ ಇದೆ ಅಂತಂದರೆ ಆಕಾಶ ಇದ್ದದ್ದರಿಂದ ಶಬ್ದ ಕೇಳಿಸ್ತಾ ಇದೆ ಅರ್ಥ ಮಾಡಿಕೊಳ್ಳಿ ಇದೆಲ್ಲವೂ ದಟ್ಟವಾದಂತಹ ಒಂದು ಪದಾರ್ಥ ಮಧ್ಯದೊಳಗಿತ್ತು ಅಂತಂದರೆ ಎಲ್ಲಿಯೂ ಸ್ಪೇಸ್ ಇರಲಿಲ್ಲ ಅಂತ ಅಂದುಕೊಳ್ಳಿ ಎಲ್ಲಿಯೂ ಒಂದು ವೇಕೆಂಟ್ ಆದಂತಹ ಒಂದು ವ್ಯಾಕ್ಯೂಮ್ ಅಥವಾ ಒಂದು ಖುಲ್ಲಾ ಜಾಗ ಅಂತ ನಮ್ಮ ಭಾಷೆಯೊಳಗೆ ಹೇಳ್ತೀವಿ ಅಂದರೆ ಏನರ್ಥ ಪೂರ್ಣ ಅವಕಾಶಮಯವಾದಂತಹ ಒಂದಿಷ್ಟು ಪ್ರದೇಶ ಇದು ಇಲ್ಲ ಅಂತಾದರೆ ನಾವು ಮಾತಾಡಿದ ಶಬ್ದ ಇದು ಇಲ್ಲಿಯಿಂದ ಅಲ್ಲಿ ಹೋಗಲಿಕ್ಕೆ ಹೇಗೆ ಸಾಧ್ಯ ಯಾಕೆ ಮಧ್ಯದಲ್ಲಿ ಎಲ್ಲ ಕಡೆಗೆ ಘನವಾದ ನಿಬಿಡವಾದ ಪದಾರ್ಥಗಳಿವೆ ಅಂದ ಮೇಲೆ ಆಕಾಶ ಇಲ್ಲದಿದ್ದರೆ ಶಬ್ದಕ್ಕೆ ಆ ಒಂದು ಹೋಗುವಂತಹ ಪ್ರಕ್ರಿಯೆಯೇ ಬರದಂತಾಗ್ತದೆ ಹಾಗಾದರೆ ಆಕಾಶದಲ್ಲಿ ಶಬ್ದ ಬೇಕು ನೀರಿನಲ್ಲಿ ತೃಷಾ ನಿವಾರಣೆಯ ಶಕ್ತಿ ಬೇಕು ಸೂರ್ಯಚಂದ್ರನಲ್ಲಿ ಕಾಂತಿ ಬೇಕು ಇದೆಲ್ಲವೂ ಅವರು ಮಾಡುವ ಕೆಲಸಗಳು ಜಡದಿಂದಲೂ ಈ ಎಲ್ಲ ಕೆಲಸಗಳು ನಡೀತವೆ ಇದನ್ನು ಮಾಡುವವರು ಯಾರು ಜಡಕ್ಕೆ ತಾನೇ ಶಕ್ತಿ ಇದೆಯಾ ಸೂರ್ಯಚಂದ್ರನಿಗೆ ತಮಗೇ ಬೆಳಕು ಕೊಡುವ ಶಕ್ತಿ ಅನ್ನುವುದಿದೆಯಾ ನೀರು ಸುಮ್ಮನೆ ಕುಡಿದಾಗ ಅದರ ಒಂದು ಬಾಯಾರಿಕೆ ನಮಗೆ ಹೋಗಬೇಕು ಅಂತಂದರೆ ನೀರು ಬುದ್ಧಿಪೂರ್ವಕವಾಗಿ ನಾನಿವತ್ತು ಇವನ ಬಾಯಾರಿಕೆಯನ್ನು ಹೋಗಿಸಬೇಕು ಅಂತ ಸಂಕಲ್ಪ ಮಾಡಿ ನಮ್ಮ ಬಾಯಿಯೊಳಗೆ ಬಂದು ಕೂತು ನೀರಿಕೆಯನ್ನು ಹೋಗಿಸ್ತದಾ ಇಲ್ಲ ಜಡಕ್ಕೆ ಯಾವ ಶಕ್ತಿ ಇಲ್ಲಾಂತಾದರೂ ಅದಕ್ಕೆ ಜ್ಞಾನವೇ ಇಲ್ಲಾಂತಾದರೂ ಅದರಿಂದ ಕೆಲಸ ನಡೆದಿದೆ ತಾನೆ ಈ ಒಂದು ಅದ್ಭುತವಾದಂತಹ ಜಡದೊಳಗೂ ನಿಂತು ಕೆಲಸ ಮಾಡಿಸುವ ಸಾಮರ್ಥ್ಯ ಯಾರದು ಸ್ವಭಾವೋ ಜೀವಯೇವ ಜಯದ ಅನುಗ್ರಹತ ಸಂತಿ ನಸಂತಿ ಅದುಪೇಕ್ಷೆಯ ಪರಮಾತ್ಮನೇ ಎಲ್ಲದರೊಳಗಿದ್ದುಕೊಂಡು ತಾನು ಕೆಲಸವನ್ನು ಮಾಡ್ತಾನೆ ಅಷ್ಟೇ ಹೇಗೆ ರಸೋಹಮಪ್ಸು ಕೌಂತ್ಯ ನೀರಿನೊಳಗೆ ನಾನು ನೀರಿದೆ ಎಲ್ರಿ ದೇವರಲ್ಲಿ ಕಾಣ್ತಾ ಇದ್ದಾನೆ ಸುಮ್ಮನೆ ಏನೇ ಹೇಳ್ತಾ ಹೋಗ್ತೀರಿ ನೀರು ನೀರಾಗಿ ಕಾಣ್ತಾ ಇದೆ ನಮಗೆ ಒಳಗೆ ದೇವರಂತೆ ಎಲ್ಲಿ ಇಲ್ಲ ಎಲ್ಲಿ ಇಲ್ಲ ನಿಜ ಕಾಣಿಸಿಲ್ಲ ಅಷ್ಟೇ ಕಾಣಿಸಿಲ್ಲ ಅಂತಾದರೂ ಒಳಗೆ ಪರಮಾತ್ಮ ಆ ಒಂದು ನೀರಿನೊಳಗೆ ಏನೊಂದು ನೀರಡಿಕೆ ಹೋಗಿಸುವಂತಹ ಸಾಮರ್ಥ್ಯ ಇದೆಯಲ್ಲ ಆ ಗುಣ ಅದು ರಸ ಅಂತಂತೇವೆ ಆ ರಸದೊಳಗೆ ಪರಮಾತ್ಮನಿದ್ದಾನೆ ರಸವೇ ತಾನಾಗಿ ಇದ್ದಾನೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಕಾಣಿಸುವುದಿಲ್ಲ ಅಷ್ಟೇ ಶ್ವೇತಕೇತುವಿಗೆ ಉದ್ದಾಲಕರು ಉಪದೇಶವನ್ನು ಮಾಡ್ತಾರೆ ಪರಮಾತ್ಮ ನನಗೆ ಪರಮಾತ್ಮನ ಅಸ್ತಿತ್ವವನ್ನು ನನಗೆ ತಿಳಿಸಿದರಲ್ಲ ಬಹಳ ಒಳ್ಳೆಯದು ಆದರೆ ಕಾಣಿಸ್ತಾ ಇಲ್ಲಲ್ಲ ದೇವರು ಎಲ್ಲಿ ಕಾಣಿಸ್ತಾ ಇದ್ದಾನವನು ಅಂತ ಕೇಳಿದರೆ ಒಂದು ದೊಡ್ಡ ಪಾತ್ರೆಯೊಳಗೆ ನೀರು ಹಾಕುವಂತ ಹೇಳಿದರು ನೀರು ತಂದು ಹಾಕಿದ ಸಕ್ಕರೆಯನ್ನು ಅದರೊಳಗೆ ಸುರಿದು ಬಿಡುವಂತಂದರು ಸಾಕಷ್ಟು ಸಕ್ಕರೆಯನ್ನು ಸುರಿದ ಎಲ್ಲ ಕಡೆಗೆ ಅದನ್ನು ಚೆನ್ನಾಗಿ ತಿರುಗಿಸಿ ಆ ಸಕ್ಕರೆ ಕಲಿಯುವಂತೆ ಮಾಡುವಂತಂದರು ಪೂರ್ಣ ಸಕ್ಕರೆ ಕಲೆತಾಗ ನೀರು ಕುಡಿದು ನೋಡುವಂತಂದರು ನೀರನ್ನು ಕುಡಿದ ಸಕ್ಕರೆ ಹತ್ತಿತು ಆ ಭಾಗದಿಂದ ಕುಡಿದು ನೋಡುವಂದ್ರು ಆ ಭಾಗದಿಂದ ಕುಡಿದಾಗಲೂ ಅದು ಸಿಹಿಯಾಯಿತು ಈ ಭಾಗದಿಂದ ಕುಡಿದಾಗಲೂ ಸಿಹಿಯಾಯಿತು ಹಾಗಾದರೆ ನಿನಗೆ ನೀರು ಹೇಗೆ ಹತ್ತಾ ಇದೆ ಸಿಹಿ ಹತ್ತಾ ಇದೆ ಇದೆಯಾ ಸಕ್ಕರೆಯಲ್ಲಿ ಕಾಣ್ತಾ ಇದೆಯಾ ನಿನಗೆ ಇಲ್ಲ ಮತ್ತೆ ಸಿಹಿ ಅಂತ ಅಂತ ಇದೆಯಲ್ಲ ನನ್ನ ನಾಲಿಗೆಗೆ ಹತ್ತಾ ಇದೆ ಅದು ಒಳಗಿದೆ ಅದು ನನಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಹಾ ತಾನೆ ಒಳಗಿದ್ದದ್ದು ನನಗೆ ಕಾಣಿಸ್ತಾ ಇಲ್ಲ ಅಂತ ಹಾಗಿದ್ದಾನೆ ಪರಮಾತ್ಮ ಅಂತ ಮಗುವಿಗೆ ಆ ಶ್ವೇತಕೇತುವಿಗೆ ಉದ್ದಾಲಕರು ತಂದೆ ಉಪದೇಶವನ್ನು ಮಾಡ್ತಾರೆ ಪರಮಾತ್ಮ ಒಳಗಿದ್ದು ಕೆಲಸವನ್ನು ಮಾಡ್ತಾನೆ ಕಾಣಿಸಬೇಕಂತಿಲ್ಲ ರಸವಾಗಿ ಇದ್ದಾನೆ ಒಂದು ನೀರಿನ ಹಣ ಒಂದೊಂದೊಂದು ನೀರಿನ ಕಣದೊಳಗೆ ತಾನು ರಸವಾಗಿದ್ದಾನೆ ಆ ಶಶಿ ಸೂರ್ಯರೊಳಗೆ ಚಂದ್ರ ಸೂರ್ಯರೊಳಗೆ ಏನದ್ಭುತವಾದ ಕಾಂತಿಯಿಂದ ಸೂರ್ಯ ಎಲ್ಲ ಕಡೆಗೆ ತಾನು ಮಿನುಗಿ ಇವತ್ತು ಕೀರ್ತಿಯನ್ನು ಪಡೆದಿದ್ದಾನೆ ಅವನಿಲ್ಲದೇನೆ ಜೀವನ ನಡೆಯೋದಿಲ್ಲ ಸಸ್ಯಗಳವನಿಲ್ಲದೆ ಬೆಳೆಯೋದಿಲ್ಲ ನೀರು ಆವಿಯಾಗಿ ಮೋಡವಾಗಿ ಮಳೆಯಾಗಲಿಕ್ಕೆ ಅದೇ ಸೂರ್ಯನೇ ಬೇಕು ರಾತ್ರಿಯೊಳಗೆ ಎಲ್ಲ ಕಡೆಗೆ ತಂಪನ್ನುಂಟು ಮಾಡಲಿಕ್ಕೆ ಬೆಳದಿಂಗಳನ್ನು ಬೀರಲಿಕ್ಕೆ ಅದೇ ಚಂದ್ರನೇ ಬೇಕು ಆ ಚಂದ್ರ ಸೂರ್ಯರೊಳಗಿದ್ದುಕೊಂಡು ಅವರ ಪ್ರಕಾಶನಾಗಿ ಪರಮಾತ್ಮನಿದ್ದಾನೆ ಪ್ರಣವಃ ಸರ್ವ ವೇದೇಶು ಎಲ್ಲ ವೇದಗಳಲ್ಲಿ ಮುಖ್ಯವಾದ ಮೂಲವಾದ ಓಂಕಾರನಾಗಿ ತಾನಿದ್ದಾನೆ ಇದು ಎಲ್ಲರೂ ತಿಳಿದುಕೊಳ್ಳಬೇಕು ಅ ಉಮ ಅನ್ನುವ ಮೂರೇ ವರ್ಣದ ಓಂಕಾರವಿದೆ ಆ ಓಂಕಾರದಿಂದ ಎಲ್ಲ ವ್ಯಾಹೃತಿ ಮಂತ್ರಗಳು ಹುಟ್ಟಿವೆ ಓಂಕಾರದಿಂದ ಹೊರಗೆ ಬಂದದ್ದು ಭೂಹು ಭುವಹ ಸ್ವಹ ಅನ್ನುವ ಅ ಮಾದಿಂದ ಮೂರು ವ್ಯಾಹೃತಿ ಮಂತ್ರಗಳು ಬರ್ತವೆ ಆ ಭೂರ್ಭುವ ಸ್ವಹ ಅನ್ನುವುದರಿಂದ ಒಂದೊಂದಾಗಿ ಭೂಹು ಅನ್ನುವುದರಿಂದ ತತ್ಸವಿತುರ್ವರೆಣ್ಯಂ ಭುವಹ ಅನ್ನುವುದರಿಂದ ಭರ್ಗೋದೇವಸ್ಸೆ ಧೀಮಹಿ ಸ್ವಹ ಅನ್ನುವುದರ ಅರ್ಥವಾಗಿ ಧಿಯೋ ಪ್ರಚೋದಯಾತ್ ಹೀಗೆ ಓಂಕಾರದಿಂದ ವ್ಯಾಹೃತಿ ಮಂತ್ರ ವ್ಯಾಹೃತಿ ಮಂತ್ರದಿಂದ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರದ ಒಂದೊಂದು ಪಾದ ಮೂರು ಪಾದಗಳನ್ನು ಹೇಳಿದರಲ್ಲ ಒಂದೊಂದು ಪಾದದಿಂದ ಪುರುಷ ಸೂಕ್ತದ ಒಂದೊಂದು ಪ್ರವರ್ಗ ಪುರುಷ ಸೂಕ್ತದಲ್ಲಿ ಮೂರು ಭಾಗ ಆ ಪುರುಷ ಸೂಕ್ತದ ಒಂದೊಂದು ಪ್ರವರ್ಗದಿಂದ ಒಂದೊಂದು ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಇದು ಋಗ್ವೇದದ್ದೇ ಒಂದು ಭಾಗ ಅಂತ ಹೇಳುತ್ತೇವೆ ಹಾಗಾದರೆ ಮೂರು ಪ್ರಧಾನವಾದ ವೇದಗಳಿಗೆ ಮೂಲ ಅದು ಪುರುಷ ಸೂಕ್ತವಾದರೆ ಅದಕ್ಕೆ ಮೂಲ ಗಾಯತ್ರಿಯ ಮಂತ್ರವಾದರೆ ಅದಕ್ಕೆ ಮೂಲ ವ್ಯಾಹೃತಿಯ ಮಂತ್ರವಾದರೆ ಅದರ ಮೂಲದೊಳಗಿರುವಂಥದ್ದು ಓಂಕಾರ ಪ್ರಣವ ಅನ್ನುವಂಥ ಮಂತ್ರ ಈ ವೇದಗಳೊಳಗೆ ನಾನೇನಾಗಿದ್ದೇನೆ ಅಂದರೆ ಮೂಲದಲ್ಲಿನ ಓಂಕಾರ ನಾನು ಅಂತ ಪರಮಾತ್ಮ ಹೇಳ್ತಾನೆ ಓಂಕಾರದಲ್ಲಿ ಎಲ್ಲ ಸೃಷ್ಟಿ ಅಡಗಿದೆ ಅದರಿಂದಲೇ ಎಲ್ಲವೂ ಹುಟ್ಟಿಕೊಂಡಿದೆ ಆ ಓಂಕಾರದ ಶಕ್ತಿಯಾಗಿ ಇರತಕ್ಕಂಥವನು ನಾನು ಶಬ್ದಕ್ಕೆ ಇಡಿಯಾದ ಆಕಾಶದಲ್ಲಿ ಶಬ್ದದಲ್ಲಿ ನೆಲೆಸಿದಂಥವನು ನಾನು ಪೌರುಷಂ ಋಷು ಪುರುಷರು ಇದ್ದಾರೆ ಆ ಪುರುಷರೊಳಗೆ ಪೌರುಷವನ್ನಿಟ್ಟುಕೊಂಡು ನಿಂತವನು ನಾನು ನಾನಿಲ್ಲದೆ ಯಾರಿಗೂ ಪೌರುಷವಿಲ್ಲ ಇದನ್ನು ಪರಮಾತ್ಮ ತಿಳಿಸ್ತಾನೆ ಹಾಗಾದರೆ ಪ್ರತಿಯೊಂದರಲ್ಲಿ ತಾನು ಅದರೊಳಗಿದ್ದ ಸ್ವಭಾವವಾಗಿ ನಿಂತಿದ್ದಾನೆ ಪುಣ್ಯೋ ಗಂಧ ಪೃಥಿವ್ಯಾಂಚ ಮಳೆಯಾಗ್ತಾ ಇದೆ ಮಳೆಯಾದಾಗ ಆ ಸೂಸುವ ಮಣ್ಣಿನಿಂದ ಒಂದು ಸುಗಂಧವಾದ ವಾಸನೆ ಬರ್ತಾ ಇದೆ ನಾವು ಹೋಗಿ ಸೆಂಟ್ ಹೊಡೆದು ಬಂದಿದ್ದೇವಾ ಮಣ್ಣಿಗೆ ನಾವು ಹೋಗಿ ಅಲ್ಲಿ ಏನಾದರೂ ಅತ್ತರು ಚೆಲ್ಲಿ ಬಂದಿದ್ದೇವಾ ಇಲ್ಲ ತಾನಾಗಿ ಆ ಒಂದು ಗಂಧ ನಮ್ಮ ಮೂಗಿಗೆ ಬಂದು ಬಡಿತಾ ಇದೆ ಎಲ್ಲಿಯ ಗಂಧ ಅದು ಪೃಥಿವಿಯೊಳಗೆ ಗಂಧವನ್ನು ನಾನಿಟ್ಟಿದ್ದೇನೆ ನಾವ್ಯಾರಾದರೂ ಇಟ್ಟೇವಾ ಮಣ್ಣಿನೊಳಗೆ ಗಂಧವನ್ನು ವಿಚಾರ ಮಾಡಿ ಮಳೆಯ ಸಂಪರ್ಕ ಮಣ್ಣಿಗಾಯಿತು ಅಂದರೆ ಒಂದು ಸುಗಂಧ ಎಲ್ಲರಿಗೆ ನಾವು ಅನುಭವಿಸಲಿಕ್ಕೆ ಸಾಧ್ಯ ಆ ಗಂಧವಾಗಿ ನಾನಿದ್ದೇನೆ ಇದೆಲ್ಲ ಧ್ಯಾನದೊಳಗೆ ವಿಚಾರ ಮಾಡ್ತಾ ಹೊರಟರೆ ಧ್ಯಾನದಲ್ಲಿ ವಿಘ್ನ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಸಲ ವಿಚಾರ ಮಾಡಿ ನೋಡಿ ನೀವೆಲ್ಲರೂ ಕೂಡ ಧ್ಯಾನ ಬಹಳ ಸುಲಲಿತವಾಗಿ ನಡೆದು ಹೋಗ್ತದೆ ಗಂಧ ನಾನು ಪೃಥ್ವಿಯೊಳಗೆ ಇದ್ದೇನೆ ತೇಜಶ್ಚಾಸ್ವಿ ವಿಭಾವಸವು ಭಾರೀ ಧಗ ಧಗಿಸುವಂತಹ ಅಗ್ನಿ ಎಲ್ಲ ಕಡೆಗೆ ಹತ್ತಿ ಉರಿತಾ ಇದೆ ಅದರೊಳಗಿನ ತೇಜಸ್ಸಾಗಿ ನಾನಿದ್ದೇನೆ ನಾನಿಲ್ಲದೆ ಅಗ್ನಿ ಉರಿಯಲಿಕ್ಕೆ ಸಾಧ್ಯ ಇಲ್ಲ ಜೀವನಂ ಸರ್ವಭೂತೇಶು ಎಲ್ಲ ಜೀವರಾಶಿಗಳೊಳಗೆ ಜೀವನಾಗಿ ನಾನಿದ್ದೇನೆ ನಾನಿದ್ದರೆ ಅವುಗಳು ಜೀವಂತ ನಾನು ಹೋದರೆ ಅವುಗಳು ಮೃತ ಜೀವಂತವಾಗಿರಲಿಕ್ಕೆ ಜೀವನಾಗಿ ನಾನು ಒಳಗಿದ್ದೇನೆ ತಪಶ್ಚಾಸ್ಮಿ ತಪಸ್ವಿಶು ಪ್ರತಿಯೊಬ್ಬ ತಪಸ್ವಿಯ ತಪಸ್ಸಾಗಿ ನಾನಿದ್ದೇನೆ ಬೀಜಂ ಮಾಂ ಸರ್ವಭೂತಾನಾಂ ವಿಧಿ ಪಾರ್ಥ ಸನಾತನಂ ಹೆಚ್ಚೇನು ಹೇಳೋದು ಪಾರ್ಥ ತಿಳಿದುಕೊಂಡು ಬಿಡು ಏನೆಲ್ಲ ಇಲ್ಲಿ ನಿನಗೆ ಕಾಣ್ತಾ ಇದೆಯಲ್ಲ ಎಲ್ಲದರ ಬೀಜವಾಗಿ ಎಲ್ಲದಕ್ಕೆ ಮೂಲವಾಗಿ ನಾನಿದ್ದೇನೆ ಬುದ್ಧಿರ್ ಬುದ್ಧಿಮತ ತೇಜಸ್ ತೇಜಸ್ವಿ ನಾಮಹಂ ಬುದ್ಧಿವಂತರ ಬುದ್ಧಿಯಾಗಿ ನಾನಿದ್ದೇನೆ ತೇಜಸ್ವಿಗಳ ತೇಜಸ್ಸಾಗಿ ನಾನಿದ್ದೇನೆ ಪ್ರತಿಯೊಂದೂ ನಿನಗೆ ಎಲ್ಲೆಲ್ಲಿ ಊರ್ಜಿತವಾದ ವಸ್ತು ಕಾಣ್ತಾ ಇದೆಯೋ ಅದರ ಮೂಲದಲ್ಲಿ ಅದರ ಸ್ವಭಾವಕ್ಕೆ ಪ್ರೇರಕನಾಗಿ ನಾನಿದ್ದೇನೆ ನಾನಿದ್ದಲ್ಲಿ ಇದೆಲ್ಲವೂ ಪ್ರೇರಿತವಾಗಿ ಹೀಗೆ ನಡೆದಿದೆ ನಾನಿಲ್ಲದಿದ್ದರೆ ನನ್ನ ಇಚ್ಛೆ ಇಲ್ಲದಿದ್ದರೆ ಅದು ತನ್ನ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಹ್ಲಾದರಾಜರಿಗೆ ಹಿರಣ್ಯ ಕಶಿಪು ಸಾಯಿಸಲಿಕ್ಕೆ ಎಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತಾನೆ ಅಗ್ನಿ ಹೋಗಿ ಅವರನ್ನು ಇಟ್ಟರೆ ಅಗ್ನಿ ಇವನನ್ನು ಸುಡಲಿಲ್ಲ ತಾಯಿಯಾದ ಕಯಾಧುವಿನ ಕೈಯಿಂದ ವಿಷವನ್ನು ಕುಡಿಸಿದರೆ ವಿಷ ಇವನಿಗೆ ಏನೂ ಮಾಡಲಿಲ್ಲ ಹೇಗೆ ಸಾಧ್ಯವಾಯಿತಿದು ವಿಷದ ಕೆಲಸ ಏನು ನಾವು ತಿಳಿದುಕೊಂಡದ್ದು ವಿಷದ ಸ್ವಭಾವ ಕುಡಿದರೆ ಸಾಯಿಸಬೇಕು ವಿಷ ಸಾಯಿಸಲಿಲ್ಲ ಅಗ್ನಿ ಸುಡಲಿಲ್ಲ ನೀರು ಮುಳುಗಿಸಲಿಲ್ಲ ಏನಿದರ ಅರ್ಥ ಈ ಎಲ್ಲ ವಸ್ತುಗಳೊಳಗಿದ್ದು ಪ್ರೇರಕನಾದ ಪರಮಾತ್ಮ ಆ ಸ್ವಭಾವವನ್ನು ಆಗ ಮರೆಮಾಚಿದ ವಿಷಕ್ಕೆ ಸಾಯಿ ಹೊಡೆಯುವ ಸ್ವಭಾವವನ್ನ ಪರಮಾತ್ಮ ಅದನ್ನ ಸಪ್ರೆಸ್ ಮಾಡಿದ ವಿಷ ಕೊಲ್ಲಲಿಕ್ಕಾಗಲಿಲ್ಲ ಅಗ್ನಿಗೆ ಸುಡುವ ಸ್ವಭಾವವನ್ನ ಪರಮಾತ್ಮ ನಿಲ್ಲಿಸಿದ ಆ ಸಮಯದಲ್ಲಿ ಅದಕ್ಕೆ ಸುಡಲಿಕ್ಕಾಗಲಿಲ್ಲ ಇದೇ ಕುರುಕ್ಷೇತ್ರದ ಯುದ್ಧದೊಳಗೆ ಸೂರ್ಯನನ್ನ ಪರಮಾತ್ಮ ನಿಗ್ರಹ ಮಾಡಿದ ಸೂರ್ಯ ಬೆಳಕನ್ನ ನೀಡಲಿಲ್ಲ ಆಗ ತಾನೇ ಜಯದ್ರಥನ ಸಂಹಾರವನ್ನು ಅರ್ಜುನ ಮಾಡಲಿಕ್ಕೆ ಸಾಧ್ಯವಾದದ್ದು ಸಮಯವನ್ನು ನಿಲ್ಲಿಸಿದ್ದಾನೆ ಪರಮಾತ್ಮ ಏನೆಲ್ಲ ತಾನು ಮಾಡಿದ್ದಾನೆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದ್ದಾನೆ ಶ್ರೀರಾಮಚಂದ್ರ ಹೇಗೆ ತಾನೆ ಕಲ್ಲು ತೇಲುವಂತೆ ಮಾಡಲಿಕ್ಕೆ ಸಾಧ್ಯ ಮುಳುಗುವ ಸ್ವಭಾವವನ್ನು ಪರಮಾತ್ಮ ನಿಲ್ಲಿಸಿದ ತೇಲುವಂತೆ ಮಾಡಿದ ಇಂತಹ ಎಲ್ಲ ಅಘಟಿತ ಘಟನೆಯನ್ನು ಮಾಡುವವನು ನಾನು ಈ ವಿಜ್ಞಾನವನ್ನು ತಿಳಿದುಕೋ ಎಲ್ಲದರೊಳಗೆ ನಾನಿದ್ದುಕೊಂಡು ಕೆಲಸವನ್ನು ಮಾಡ್ತೇನೆ ಯಾವುದಕ್ಕೂ ಸ್ವತಂತ್ರವಾಗಿ ತನ್ನ ಸ್ವಭಾವದಂತೆ ತಾನಿರ್ತೇನೆ ಅಂತನ್ನುವುದು ಸಾಧ್ಯವಿಲ್ಲ ಅದಕ್ಕೆ ಪ್ರೇರಕನಾಗಿ ನಾನು ಹಿಂದೆ ಇರಬೇಕಾಗ್ತದೆ ಅಂತ ಪರಮಾತ್ಮ ಹೇಳ್ತಾನೆ ಹೀಗಾಗಿ ಏನೆಲ್ಲ ನೋಡಿದರೂ ಕೂಡ ಇದು ಪರಮಾತ್ಮನ ಇಚ್ಛೆಯಿಂದ ಹೀಗೆ ಆಗ್ತಾ ಇದೆ ಅನ್ನುವುದು ತಲೆಯೊಳಗೆ ಬಂದರೆ ಧ್ಯಾನ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತದೆ ಇದನ್ನು ಅರ್ಥ ಮಾಡಿಕೊಳ್ಳಿ ಇದನ್ನು ನಾವು ಎಷ್ಟು ಶಾಸ್ತ್ರದ ಒಂದು ಡೆಪ್ತಿನಲ್ಲಿ ತಿಳಿದುಕೊಳ್ಳಬಹುದು ಆಳವಾಗಿ ನಾವು ವಿಚಾರ ಮಾಡಿದರೆ ಹೇಗಿದೆ ಗೊತ್ತಾ ಇದು ನೈವೇದ್ಯವನ್ನು ಮಾಡ್ತೇವೆ ನಾವೆಲ್ಲರೂ ಕೂಡ ಬಹಳ ಜನ ಅದನ್ನು ಕೇಕೆ ಹಾಕಿ ನಗ್ತಾರೆ ಏನೋ ತಿನ್ನದಂಥ ದೇವರ ಮುಂದೆ ಹೋಗಿ ಎಷ್ಟೆಲ್ಲ ಚಪ್ಪನ್ ಅಂತ ಐವತ್ತಾರು ಭಕ್ಷ್ಯ ಮಾಡ್ತಾರೆ ಪಂಚಭಕ್ಷ್ಯ ಮಾಡ್ತಾರೆ ಏನೆಲ್ಲ ವಯ್ದಿಡ್ತಾರೆ ಏನು ತಿಂತಾನೋ ಏನು ಒಂದು ದೇವರು ಸುಮ್ಮನೆ ಇಡ್ತಾರೆ ಇವರು ಹಾಲು ಸುರಿತಾ ಇರ್ತಾರೆ ಅವನೇನು ದೇವರು ತಗೊಳ್ಳೋದಿಲ್ಲ ಇವರು ಬರೀ ಎಲ್ಲ ವೇಸ್ಟ್ ಮಾಡ್ತಾರೆ ಅಂತ ನಮಗೆ ಇವತ್ತು ಎಷ್ಟೆಲ್ಲ ಜನ ಅಪವಾದ ಕೊಡ್ತಾರಲ್ಲ ಅವರಿಗೆ ಹೇಳಿ ರಸೋಹಮಪ್ಸು ಮಪ್ಸು ಪರಮಾತ್ಮನ ಆ ನೈವೇದ್ಯದ ಒಂದು ಆಳವಾದಂಥ ಅನುಸಂಧಾನ ಎಷ್ಟು ಸುಂದರವಾಗಿದೆ ಅಂತ ಅವರಿಗೆ ಗೊತ್ತಿಲ್ಲ ಮೂರ್ಖರಿಗೆ ಆ ಪ್ರತಿಯೊಂದು ಪದಾರ್ಥವನ್ನು ನಾವು ಇಟ್ಟಿದ್ದೇವಲ್ಲ ಅಲ್ಲಿ ಕೇವಲ ನಾವು ಮನೆಯೊಳಗೆ ಮಾಡಿದ ಅನ್ನ ಇದು ದೇವರ ನೈವೇದ್ಯವಾದರೆ ಪ್ರಸಾದ ಅಂತ ಕರೆಸಿಕೊಳ್ತದೆ ಅದರಲ್ಲಿ ಏನೊಂದು ಶಕ್ತಿ ಬಂತಿತು ವಿಚಾರ ಮಾಡಿ ನಾರ್ಮಲ್ ಆಗಿ ಅದೇ ಪ್ರಸಾದ ದೇವರಿಗೆ ನೈವೇದ್ಯ ಮಾಡದೇನೆ ಪ್ರಸಾದ ಅಂತ ಕೊಟ್ಟರೆ ಅದು ಪ್ರಸಾದ ಅಂತ ಅನ್ಸ್ಕೊಳ್ಳೋದಿಲ್ಲ ಬರೀ ಅನ್ನ ಅಂತ ಕರೀತಾರೆ ಅದೇ ದೇವರಿಗೆ ನೈವೇದ್ಯ ಮಾಡಿಟ್ರೆ ಪ್ರಸಾದ ಅಂತಂತಾರೆ ಹಾಗಾದರೆ ವಾಟ್ ಡಿಫ್ರೆನ್ಸ್ ವಾಸ್ ಕ್ರಿಯೇಟೆಡ್ ಏನಲ್ಲಿ ವ್ಯತ್ಯಾಸವಾದದ್ದು ದೇವರ ಮುಂದೆ ಇಟ್ಟಾಗ ನೈವೇದ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ನೈವೇದ್ಯದ ಪ್ರಾರ್ಥನೆ ಎಷ್ಟು ಸುಂದರವಾಗಿದೆ ಅಂತಂದರೆ ಪರಮಾತ್ಮ ಈ ನಮ್ಮ ಪದಾರ್ಥವನ್ನು ನಾವು ಇಟ್ಟಿದ್ದೇವಲ್ಲ ಅದರೊಳಗೆ ಆರು ರಸಗಳಿರಬಹುದು ಸಿಹಿ ಇರಬಹುದು ಕಹಿ ಇರಬಹುದು ಹುಳಿ ಇರಬಹುದು ಖಾರವಿರಬಹುದು ಉಪ್ಪಿರಬಹುದು ಒಗರಿರಬಹುದು ಆರೇ ರಸಗಳು ಇದ್ದದ್ದು ಈ ಆರು ರಸಗಳೊಳಗೆ ಪರಮಾತ್ಮ ತನ್ನ ಸ್ವಾಖ್ಯ ರಸ ಅಂತ ಒಂದು ಇಟ್ಟಿರ್ತಾನಂತೆ ತಾನೇ ರಸ ಸ್ವರೂಪಿಯಾಗಿ ಪರಮಾತ್ಮ ಒಳಗಿರ್ತಾನೆ ತನ್ನದೇ ಆದ ರಸವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಕೆಲವರು ಕೇಳೋದುಂಟು ಆ ವೈಕುಂಠಪತಿಯಾದ ಪರಮಾತ್ಮ ಏನೋ ದೇವಾನುದೇವತೆಗಳ ಮಧ್ಯದೊಳಗಿರುವಂಥವನು ನೀವು ಮಾಡಿದಂಥ ಈ ಪ್ರಾಕೃತಿಕ ಅನ್ನವನ್ನು ಅವನೇ ಕೊಣ್ತಾನೆ ಅಂತ ಹೌದು ನಮ್ಮ ಈ ಅನ್ನವನ್ನೇ ಅವನು ತಿಂದುಬಿಡ್ತಾನೆ ಅಂತ ನಾವು ಹೇಳಿಲ್ಲ ನಮಗೆ ಹಾಗೆ ಅನ್ನವನ್ನು ಎಲ್ಲಿ ಆ ಅನ್ನ ಹೇಗಿದೆಯೋ ಹಾಗೆ ಇದೆ ಯಾರು ತಿಂದಿದ್ದಾರೆ ಅಂತ ನಮ್ಮ ನಮ್ಮನ್ನು ನೋಡಿ ನಗುತ್ತಾರೆ ಜನ ಪರಮಾತ್ಮ ಆ ಅನ್ನವನ್ನು ತಿಂತಾನೆ ಅಂತ ನಾವು ಎಲ್ಲೂ ಪ್ರತಿಪಾದನೆ ಮಾಡೇ ಇಲ್ಲ ನಾವು ಹೇಳಿದ್ದೇನು ಅನ್ನದೊಳಗಿದ್ದ ಪರಮಾತ್ಮನ ಪರಮಾತ್ಮ ತಾನು ಸ್ವಾಖ್ಯರಸವಾಗಿದ್ದು ಅದನ್ನಷ್ಟೇ ಸ್ವೀಕಾರ ಮಾಡ್ತಾನೆ ತನ್ನ ಸ್ವಾಖ್ಯರಸವನ್ನು ಪರಮಾತ್ಮ ಸ್ವೀಕಾರ ಮಾಡಿದಾಗ ಗಿಣಿ ಕಚ್ಚಿದ ಹಣ್ಣಿಗೆ ಹೇಗೊಂದು ಒಂದು ಸಿಹಿತನ ಮಾಧುರ್ಯ ಬರ್ತದಲ್ಲ ಹಾಗೆ ಈ ಒಂದು ಅನ್ನದೊಳಗಿದ್ದ ಈ ಒಂದಿಷ್ಟು ಪದಾರ್ಥದೊಳಗಿದ್ದ ಆ ಸ್ವಾಖ್ಯರಸವನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡಿದರೆ ಇದೆಲ್ಲದರಲ್ಲಿ ಪಾವಿತ್ರ್ಯ ಅನ್ನುವಂಥ ಒಂದು ಗುಣ ತಾನಾಗಿ ಬರ್ತದೆ ಯಾಕೆ ಇದೆಲ್ಲವೂ ದೇವರು ಸ್ವೀಕಾರ ಮಾಡಿದ್ದು ಆಗ ಅನ್ನ ಹೋಗಿ ಪ್ರಸಾದ ಅಂತಾಗ್ತದೆ ನೈವೇದ್ಯದ ಹಿಂದೆ ಇಷ್ಟು ಸುಂದರವಾದ ಅನುಸಂಧಾನವಿದೆ ಆಗ ಇದನ್ನು ಕೊಟ್ಟಾಗ ಮನಪರಿವರ್ತನೆಯಾಗುವಷ್ಟರ ಮಟ್ಟಿಗೆ ಪವಿತ್ರವಾಗಿ ಹೋಗ್ತದೆ ಆ ಪ್ರಸಾದ ರಸೋಹಮಪ್ಸು ಕೌಂತೆಯ್ಯ ಪ್ರತಿಯೊಂದು ರಸದೊಳಗೆ ನಾನಿದ್ದೇನೆ ನೀರಿನೊಳಗೆ ರಸ ಇದೆ ಇನ್ನೆಲ್ಲ ಪದಾರ್ಥಗಳಲ್ಲಿ ರಸ ಇದೆ ಅದರಲ್ಲಿ ನಾನಿದ್ದೇನೆ ಪೃಥಿವಿಯಲ್ಲಿ ಗಂಧವಾಗಿದ್ದೇನೆ ಆಕಾಶದಲ್ಲಿ ಶಬ್ದವಾಗಿದ್ದೇನೆ ನರರಲ್ಲಿ ಪೋಪುರುಷನಾಗಿ ನಾನಿದ್ದೇನೆ ಪ್ರತಿಯೊಂದು ವಸ್ತುವಿನೊಳಗೆ ಸ್ವಭಾವ ಪ್ರೇರಕನಾಗಿ ನಾನು ನಿಂತಾಗ ಇದೆಲ್ಲವೂ ಇಷ್ಟು ವ್ಯವಸ್ಥಿತವಾಗಿ ನಡೆದಿದೆ ಹೇಗಿದು ಎಲ್ಲ ಮಣಿಯಂತೆ ದಾರದಲ್ಲಿ ಪೋಣಿಸಿದಂತೆ ಇದೆ ಅಂತ ದೇವರು ಹೇಳಿ ಅದನ್ನು ಎಕ್ಸ್ಪ್ಲೈನ್ ಮಾಡದೇ ಬಿಡಲಿಲ್ಲ ಎಕ್ಸಾಂಪಲ್ ಕೊಟ್ಟ ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನು ನೀಡ್ತಾ ಇದ್ದಾನೆ ಇಷ್ಟು ವಿವರವಾಗಿದೆ ನನ್ನ ಒಂದು ಕಾರ್ಯ ಏನೆಲ್ಲ ಸಣ್ಣದಾದಂತಹ ಪದಾರ್ಥಗಳ ಒಂದು ಸಂಚಲನ ಇಲ್ಲಿ ನಡೆದಿದೆಯಲ್ಲ ಹಿಂದೆ ಪ್ರೇರಕನಾಗಿ ನಾನಿದ್ದೇನೆ ಅಂತ ಒಂದು ಸಲ ನೀನು ಗಟ್ಟಿಯಾಗಿ ತಿಳಿದುಕೋ ಅದನ್ನೇ ಎಲ್ಲ ಕಡೆಗೆ ಕಾಣ್ತಾ ಹೋಗು ಈ ದೃಷ್ಟಿಕೋನ ನಿನಗೆ ಬಂತು ಅಂತ ಧ್ಯಾನಕ್ಕೆ ಕೂತಾಗ ಶಬ್ದ ಕಿವಿಗೆ ಬಡೆದು ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳ್ತೀವಿ ಡಿಸ್ಟರ್ಬ್ ಆಗಬೇಡಿ ಆ ಶಬ್ದದೊಳಗಿದ್ದುಕೊಂಡು ಪರಮಾತ್ಮ ಎಷ್ಟು ವಿಚಿತ್ರವಾದ ಲೀಲೆಯನ್ನು ತೋರಿಸ್ತಾನೆ ಅನ್ನುವ ಚಿಂತನೆ ಪ್ರಾರಂಭವಾಗಿ ಬಿಟ್ಟರೆ ಆ ಡಿಸ್ಟರ್ಬನ್ಸೇ ನಾವು ಪೂರ್ಣ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಇದಕ್ಕಿಂತಲೂ ಹೆಚ್ಚಿನದೇನು ಬೇಕು ಸರ್ವೋತ್ತಮನಾದ ಪರಮಾತ್ಮ ಪ್ರತಿಯೊಂದರೊಳಗೆ ಅಂತರ್ಯಾಮಿಯಾಗಿದ್ದು ಎಲ್ಲ ಶಬ್ದಗಳಿಂದ ವಾಚ್ಯನಾಗಿದ್ದು ನಮಗೆ ಧ್ಯಾನಕ್ಕೂಟಾಗಿ ಏನೆಲ್ಲ ಶಬ್ದಗಳು ಕೇಳಿಸ್ತಾ ಇವೆ ಎಲ್ಲದರಲ್ಲಿ ಅವನೇ ಇದ್ದಾನೆ ಅಂತ ತಿಳಿದುಕೊಂಡು ಬಿಟ್ಟರೆ ಯಾವುದೂ ನಮಗೆ ಡಿಸ್ಟರ್ಬೆನ್ಸ್ ಅಲ್ಲ ಕಣ್ಣು ತೆಗೆದಾಗ ಮುಂದೆಲ್ಲ ವಸ್ತುಗಳು ಕಾಣ್ತಾ ಇವೆ ನನಗೆ ಡಿಸ್ಟರ್ಬ್ ಆಯಿತು ಅಂತಂದಾಗ ಈ ಎಲ್ಲ ವಸ್ತುಗಳೊಳಗಿದ್ದುಕೊಂಡು ಪರಮಾತ್ಮನೇ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂದಾಗ ಆ ಮತ್ತೆ ಧ್ಯಾನದೊಳಗೆ ಪ್ರವೃತ್ತಿಯಾದಂಗಾಯಿತು ಮೂಗಿಗೆ ಬರುವ ಗಂಧಗಳೆಲ್ಲವೂ ಪರಮಾತ್ಮನಿಂದ ನಿಯಮವಾದದ್ದು ಅಂತ ತಿಳಿದುಕೊಂಡರೆ ಅಲ್ಲಿಯೂ ಕೂಡ ನಮಗೆ ಡಿಸ್ಟರ್ಬೆನ್ಸ್ ಹೋಯಿತು ಇಡಿಯಾದ ಧ್ಯಾನ ವಿಜ್ಞಾನಮಯವಾಗಿ ನಾವು ನೋಡಿ ದೃಷ್ಟಿಕೋನವನ್ನು ಆ ರೀತಿ ಬದಲಾಯಿಸಿಕೊಂಡರೆ ಧ್ಯಾನ ಇದು ಸಕ್ಸಸ್ಫುಲ್ ಆಗುವುದರೊಳಗೆ ಸಂಶಯವಿಲ್ಲ ಪರಮಾತ್ಮನ ಇಂಥ ಅದ್ಭುತವಾದಂತಹ ಸಂದೇಶವನ್ನು ತಿಳಿದುಕೊಳ್ಳೋಣ ಒಂದೊಂದೊಂದೊಂದು ಸಣ್ಣ ಸಣ್ಣ ಮಾತಿಗೂ ನೂರಾರು ಅರ್ಥಗಳಿರ್ತವೆ ಗೀತೆಯ ಈ ಎಲ್ಲ ಅಧ್ಯಾಯಗಳಲ್ಲಂತೂ ಹುದುಗಿದ ಅರ್ಥ ಇದು ಅನಂತವಾದದ್ದು ನನ್ನ ಸ್ವಲ್ಪ ಮತಿಗೆ ಏನು ತೋರ್ತಾ ಇದೆಯೋ ಅದಷ್ಟೇ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಗುರುಗಳ ಅನುಗ್ರಹದಿಂದ ನಮ್ಮೆಲ್ಲರ ಧ್ಯಾನ ಅತ್ಯಂತ ನಿರ್ವಿಘ್ನವಾಗಿ ಸಾಗಲಿ ಅಂತ ಆ ಕೃಷ್ಣ ಪರಮಾತ್ಮನಲ್ಲಿ ಬೇಡಿಕೊಳ್ಳೋಣ ಮುಂದಿನ ಮಾತುಗಳು ಪರಮಾತ್ಮ ಹೇಳುವುದು ಇದೇ ವಿಜ್ಞಾನದ ವಿಷಯದಲ್ಲಿ ಬಹಳ ಸುಂದರವಾಗಿವೆ ನಾಳೆಯ ದಿನ ನೋಡೋಣ ಶ್ರೀ ಕೃಷ್ಣಾರ್ಪಣ ಮಸ್ತು ಜೈ ಶ್ರೀರಾಮ್